ಸೊ ಇದು 2 ಎಕರೆ 30 ಕುಂಟೆ ಕನ್ನಪುರ ತಾಲೂಕು. ಸೊ ಈ ಥರ ಇಲ್ಲಿ ವ್ಯೂ ಇರುವಂಥ ಬ್ಯಾಕ್ ಡ್ರಾಪ್ ಅಲ್ಲಿರುವಂಥದ್ದು 2 ಎಕರೆ 30 ಕುಂಟೆ. ಅಲ್ಲಿ ಬಲಗಡೆ ಬಂಡೆ ಕಾಣಿಸ್ತಿದೆಯಲ್ಲ, ಒಂದು 12 ಕುಂಟೆ, ಅದು ಕೂಡ ಖರಾಬ್ ಬರುತ್ತೆ. ಈ ಥರ ಮೆಟ್ಲಿಂಗ್ ಆಗಿರೋ ರೋಡು 1 ಕಿಲೋಮೀಟ್ರು, 30 ಅಡಿ ವೈಡನಿಂಗು, 30 ಅಡಿ ವೈಡ್ ಇದೆ. ಫ್ಯೂಚರಲ್ಲಿ ಯಾವಾಗ ಬೇಕಾದ್ರೆ ಟರ್ ಆಗುತ್ತೆ. ಇಲ್ಲಿ ಹತ್ತಿರದಲ್ಲೇ ಊರಿದೆ. ಸೊ ಇದೊಂದು 1 ಕಿಲೋಮೀಟ್ರ್ ದೂರದಲ್ಲಿ ಊರಿದೆ. ಇಲ್ಲಿಂದ ಆರ್ವಳ್ಳಿ ಇದೆಯಲ್ಲ ನಿಮ್ಗೆ, ಆರ್ವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಒಂದು 8-9 ಕಿಲೋಮೀಟ್ರ್ ಆಗುತ್ತೆ. ಬಿಡದಿ 11 ಕಿಲೋಮೀಟ್ರು. ಕನಕಪುರ ಬಂದ್ಬಿಟ್ಟು 14 ಕಿಲೋಮೀಟ್ರು. ಇದು ವಾಸ್ತು ಪ್ರಕಾರವಾಗಿರುವಂಥ ಜಾಗ. ಇಲ್ಲಿ ಇಲ್ಲೊಂದು ಚಾನಲ್ ಬರುತ್ತೆ, ಸೀಜನಲ್ ಚಾನಲ್ಲು. ಇದರಿಂದ ಎಡಭಾಗ ಕೂಡ ಒಂದು 10 ಕುಂಟೆ ಒಂದು ಪೀಸ್ ಬರುತ್ತೆ. ಬಟ್ ಇದು ಒಂದು ಸೀಜನ್ನು. ಕಾವೇರಿ ನೀರು ತಮಿಳ್ನಾಡು ಹೋಗ್ತಿದೆ, ಬಟ್ ಇಲ್ಲಿ ಕನಕಪುರ ತಾಲೂಕಲ್ಲಿ ಇಲ್ಲಿ ಚಾನಲ್ ನೀರು ಇಲ್ಲಿಗೆ ಬರ್ತಾ ಇದೆ. ಸೊ ಲೆಫ್ಟಲ್ಲಿ ಕೂಡ ಒಂದು 10 ಪೀಸ್ ಬರುತ್ತೆ, ಸಾರಿ 10 ಕುಂಟೆ ಒಂದು ಪೀಸ್ ಬರುತ್ತೆ. ರಿಜಿಸ್ಟರ್ ಆಗಿ ಅದ್ಭಸ್ತಾಗಿರುವಂಥ ಜನರಲ್ ಪ್ರಾಪರ್ಟಿ ನೋಡಿ. ಮಳೆನೇ ಬಿದ್ದಿಲ್ಲ, ಒಂದು ಸೀಜನ್ ಈ ಥರ ನೀರು ಬರುತ್ತೆ ಅಂದರೆ ಮಳೆಗಾಲದಲ್ಲಿ ಯಾವ ಥರ ನೀರು ಸಿಗ್ಬೋದು. ಈ ಥರ ಸುತ್ತಮುತ್ತ ಈ ಮಳೆಯಲ್ಲಿರೋ ಕೂಡ ಒಂದು ಸೀಜನ್ಲು ಕೂಡ ಈ ಥರ ಗ್ರೀನಿಶ್ ಆಗಿರುವಂಥ ಜಾಗ. ಇದ್ರ ಎದುರುಗಡೆ ಈ ಲ್ಯಾಂಡ್ ಎದುರುಗಡೆ ಈ ಥರದ ಒಂದು ಬೆಟ್ಟ ವ್ಯೂ ಇದೆ. ಸೊ 30 ಅಡಿ ಬಿಡ್ತಿರುವಂಥ ಮೆಟ್ಲಿಂಗ್ ರೋಡು, ವಿಲೇಜ್ ಟು ವಿಲೇಜ್ ಕನೆಕ್ಟಿವ್ ರೋಡು. 2 ಎಕರೆ 34 ಕುಂಟೆ ಪಟ್ಟ, 12 ಕುಂಟೆ ಖರಾಬ್ ಬರುತ್ತೆ. ಪ್ಯೂರ್ ರೆಡ್ ಸಾಯಿಲು ನೀವು ನೋಡ್ಬೋದು. ಅಲ್ಲಿ ಕ್ಲೀನ್ ಮಾಡಿಸಿದ್ರಲ್ಲ ಸ್ಟೆಪ್ ಬೈ ಸ್ಟೆಪ್ಪು, ಅದರಲ್ಲೇ ಗೊತ್ತಾಗುತ್ತೆ. ಬೆಂಗಳೂರಿಂದ 8 ಕಿಲೋಮೀಟ್ರು, ಕನಕಪುರದಿಂದ 8 ಕಿಲೋಮೀಟ್ರು, ಬಿಡದಿಂದ 8 ಕಿಲೋಮೀಟ್ರು ಅಂತೇಳಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ. ಮಳೆಯಲ್ಲಿದ್ರೂ ಈ ಥರ ನೀರಿರುವಂಥ ಪ್ರದೇಶ ಇದು.